ಅವರೆಲ್ಲ ಮಗು ಹುಟ್ಟಿದ ಖುಷಿಯಲ್ಲಿದ್ರು. ಸಿಹಿ ಸುದ್ದಿ ಕೊಟ್ಟಿದ್ದ ಆಸ್ಪತ್ರೆಯ ಸಿಬ್ಬಂದಿ ಗಂಡು ಮಗು ಅಂತ ಕನ್ಫರ್ಮ್ ಕೂಡ ಮಾಡಿದ್ರು. ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ, ಸಂತಸದಲ್ಲಿ ಇದ್ದ ಮನೆ ಮಂದಿಗೆ ಸಿಬ್ಬಂದಿ ಶಾಕ್ ಕೊಟ್ಟಿದ್ರು. ಅರೆ ಏನಾಯ್ತು ಅಂದ್ರ, ಆಸ್ಪತ್ರೆ ಮಾಡ್ಕೊಂಡಿರೋ ಎಡವಟ್ಟಿ ಏನು ಅಂತ ನೀವೇ ನೋಡಿ. ಮೊದಲು ಗಂಡು ಮಗು, ಆಮೇಲೆ ಹೆಣ್ಣು ಮಗು. ಆಸ್ಪತ್ರೆ ಸಿಬ್ಬಂದಿ ಹಾರಿಕೆ ಉತ್ತರ ಕೇಳಿ ಫುಲ್ ಶಾಕ್. ಒಂದು ಕಡೆ ಆಸ್ಪತ್ರೆ ಬೆಡ್ ಅಲ್ಲಿ ಮಲ್ಗಿರೋ ಬಾಣಂತಿ, ಮತ್ತೊಂದು ಕಡೆ ಸಂಬಂಧಿಕರ ಆಕ್ರೋಶ. ಅಷ್ಟಕ್ಕೂ ಇಲ್ಲಿ ಈ ಸೀನ್ ಕ್ರಿಯೇಟ್ ಆಗೋದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಕಾರಣ. ಈ ಮಹಿಳೆಯ ಹೆಸರು ಆಶಾಬಾಯಿ ಅಂತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಯಳವಟ್ಟಿ ಗ್ರಾಮದ ಆಶಾಬಾಯಿ ಹೆರಿಗೆಗಾಗಿ ದಾವಣಗೆರೆ ಜಿಲ್ಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಸಂಜೆ ಅವರಿಗೆ ಹೆರಿಗೆ ಆಗಿತ್ತು. ನಿಮಗೆ ಗಂಡು ಮಗು ಜನಿಸಿದೆ ಅಂತ ಆಸ್ಪತ್ರೆ ಸ್ಟಾಫ್ ಆಶಾ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ರು. ಮಗು ಹುಟ್ಟಿದ ಖುಷಿಗೆ ಕುಟುಂಬದವರು ಸಂಭ್ರಮಿಸಿದ್ರು. ಆಫ್ ಕೊಟ್ಟ ಆಸ್ಪತ್ರೆ ಸಿಬ್ಬಂದಿ ನಿಮಗೆ ಹುಟ್ಟಿರೋದು ಗಂಡು ಮಗು ಅಲ್ಲ ಹೆಣ್ಣು ಮಗು ಅಂತ ಹೇಳಿದ್ದಾರೆ. ಇದನ್ನ ಕೇಳ್ತಿದ್ದಂತೆ ಕೋಪಗೊಂಡ ಆಶಾಬಾಯಿ ಕುಟುಂಬಸ್ಥರು ಆಸ್ಪತ್ರೆ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ರು. ನಮ್ಮ ಹಾಸ್ಪಿಟಲ್ನಲ್ಲಿ ನಮ್ಮ ಮಳೆಯನ್ನು ಮಿಸ್ಸಿಸಿಕ ಅಡ್ಮಿಟ್ ಮಾಡಿದ್ವಿ ಮೇಡಮ್. ಅದು 7:10 ಬಂದು ನಿಮಗೆ ಗಂಡು ಮಗು ಆಗಿದೆ ಅಂತ ಹೇಳಿದ್ರು ಮೇಡಮ್. ಬಂದ ನಂತರ 200 rupees ಇಸ್ಕೊಂಡ್ರು ಮೇಡಮ್. ನಂತರ 1 hour ಬಿಟ್ಟು ನಿಮಗೆ ಬಂದು ಹೆಣ್ಮಗು ಆಗಿದೆ ಅಂತೇಳಿ ಹೇಳ್ತಾ ಇದಾರೆ ಮೇಡಮ್. ಹಾಗಾಗಿ ಯಾಕೆ ಹಿಂಗ್ ಮಾಡಿದ್ರೆ ಅಂತೇಳಿ ಕೇಳ್ತಾ ಇದೀವಿ. ನಾವು ಮಿಸ್ಟೇಕ್ ಆಗಿದೆ ಅಂತೇಳಿ ಹೇಳ್ತಾ ಇದಾರೆ. ಬೆಳಿಗ್ಗೆ ಸೂಪರಿಂಟೆಂಡೆಂಟ್ ಹತ್ರ ಕರೆದಾರೆ ಮೇಡಮ್. ಬೆಳಿಗ್ಗೆ 9:30 ಕರೆದಿದ್ದಾರೆ ಮೇಡಮ್. ಇನ್ನು ಜಗಳ ಶುರುವಾಗ್ತಿದ್ದಂತೆ ವೈದ್ಯರು ಎಚ್ಚೆತ್ತುಕೊಂಡಿದ್ದು ನಿಮಗೆ ಜನಿಸಿದ್ದು ಗಂಡು ಮಗು ಅಲ್ಲ ಹೆಣ್ಣು ಮಗು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಇದಕ್ಕೆಲ್ಲ ವಾರ್ಡ್ ಬಾಯ್ ಅವಾಂತರ ಕಾರಣ ಅಂತ ಹೇಳಿದ್ದಾರೆ. ಇದೇ ವೇಳೆ ಮತ್ತೊಬ್ಬರಿಗೆ ಹೆರಿಗೆ ಆಗಿದ್ದು ಅವರ ಮಗುವನ್ನ ನಿಮ್ಮದು ಅಂತ ತಪ್ಪಾಗಿ ಮಾಹಿತಿ ನೀಡಿದ್ದಾರೆ ಅಂತ ಸಮಜಾಯಿಷಿ ನೀಡಿದ್ದಾರೆ. ಆದ್ರೆ ಇಷ್ಟಕ್ಕೆ ಆಶಾಬಾಯಿ ಮನೆಯವರು ಸುಮ್ಮನಾಗಿಲ್ಲ. ಇನ್ನು ಸುದ್ದಿ ತಿಳಿದು ಆಸ್ಪತ್ರೆಗೆ ಬಂದ ಬಡಾವಣೆ ಠಾಣೆ ಪೊಲೀಸರು ನಿಮಗೆ ಅನುಮಾನವಿದ್ದರೆ DNA ಪರೀಕ್ಷೆ ಮಾಡಿಸಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಜಿಲ್ಲಾಸ್ಪತ್ರೆ ಅಧೀಕ್ಷಕಿ ಅವರಿಗೆ ಜನಿಸಿದ್ದು ಹೆಣ್ಣು ಮಗು ಅಂತ ಹೇಳ್ತಿದ್ದಾರೆ. ಅದು ಕನ್ಸರ್ನ್ಡ್ ಆಪರೇಷನ್ ಡಾಕ್ಟರ್ಸ್ ಎಲ್ಲರೂ ಸೇರ್ಕೊಂಡು ಅದನ್ನ ಗೊಂದಲವನ್ನ ತಿಳಿ ಹಚ್ಚಿದ್ದಾರೆ. ಅವ್ರ ಹತ್ರ ಮಾತಾಡಿದ್ದಾರೆ, ಯಾರು ಆಪರೇಷನ್ ಮಾಡಿದ್ರಲ್ಲ ಸಿಜೇರಿಯನ್ ಆಪರೇಷನ್, ಅದೇ ಡಾಕ್ಟರ್ ಅವ್ರ ಹತ್ರ ಮಾತಾಡಿದ್ದಾರೆ. ಇದು ಯಾವ್ದೋ ನೌಕರ ಸಿಬ್ಬಂದಿ ಅವ್ರ ಮಾತು ಕೇಳ್ಕೊಂಡು ಅವ್ರ ಹತ್ರ ಮಾಡ್ಕೊಂಡಿದ್ರು. ಈಗ ಅದನ್ನೆಲ್ಲ ಅವ್ರ ಹತ್ರ ಮಾತಾಡಿ ಅದನ್ನೆಲ್ಲ ಹೇಳಿದ್ದಾರೆ. ಕನ್ಸರ್ನ್ಡ್ ಸರ್ಜರು, ಯೂನಿಟ್ ಡಾಕ್ಟರ್ಸ್ ಎಲ್ಲರೂ ಬಂದು ಸಂಬಂಧಿಕೃತ ಮಾತಾಡಿದ್ದಾರೆ. ಆ ಗ್ರೂಪ್ ಡಿ ವರ್ಕರ್ ಹೊರಗಡೆ ಹೆಸರು ಕೂಗೋದ್ರಲ್ಲಿ ಅವನು ಗೊಂದಲ ಮಾಡಿಬಿಟ್ಟಿದ್ದಾನೆ. ಒಟ್ಟಲ್ಲಿ ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯೋದಕ್ಕೆ ಅಂತಲೇ ಪೊಲೀಸರು DNA ಪರೀಕ್ಷೆ ನಡೆಸೋದಕ್ಕೆ ಸಲಹೆ ನೀಡಿದ್ದಾರೆ. ಪರೀಕ್ಷೆ ನಂತರ ಎಲ್ಲಾ ಗೊಂದಲಕ್ಕೂ ತೆರೆ ಬೀಳಲಿದ್ದು, ಈಗಲಾದರೂ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಕೆಟ್ಟಿರುವ ಸಿಸಿ ಕ್ಯಾಮೆರಾ ರಿಪೇರಿಗೆ ಆಸ್ಪತ್ರೆ ಅಧಿಕಾರಿಗಳು ಮುಂದಾಗಬೇಕು. ಇಲ್ಲಾಂದ್ರೆ ಇಂತಹದೇ ಕಾಂಟ್ರವರ್ಸಿಗಳು ಮತ್ತೆ ಕ್ರಿಯೇಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಬಸವರಾಜ್ ದೊಡ್ಮನಿ, TV9, ದಾವಣಗೆರೆ.